ಭಾರಿ ಮಳೆಗೆ ರಸ್ತೆಗಳು ಕೆರೆಯಂತಾಗಿದೆ. ಈಜುಕೊಳ್ಳದಂತಾದಂತಹ ಬಿಎಲ್ ಹಾಗೂ ಹೆಬ್ಬಾಳ ರಸ್ತೆಯ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಅಂಡರ್ಪಾಸ್ ನಲ್ಲಿ ಮೊಣಕಾಲು ಉದ್ದದಷ್ಟು ನೀರು ನಿಂತಿದೆ. ವಾಹನಗಳ ಮುಂದೆ ಹೋಗೋಕ್ಕಾಗದೆ ಪರದಾಡ್ತಾ ಇರುವಂತಹ ಸನ್ನಿವೇಶ ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ಮನೆಗೆ ತೆರಳೋದಕ್ಕೆ ಶಾಲಾ ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ. ಈಜು ಕೊಳದಂತಾಗಿದೆ ಬಿಎಲ್ ಹಾಗೂ ಹೆಬ್ಬಾಳ ರಸ್ತೆ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ. ಬೆಂಗಳೂರಿನ ಮಹಾಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ನಿನ್ನೆಯ ಮಹಾಮಳೆಯನ್ನ ಇನ್ನೂ ಕೂಡ ಜನ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಅಷ್ಟರಲ್ಲಾಗಲೇ ಇವತ್ತು ಮಧ್ಯಾಹ್ನ ದೊಡ್ಡ ಮಳೆ ಸುರಿದಿದೆ. ಇದೀಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ, ಇದು ಬೆಂಗಳೂರಿನ ಹೆಬ್ಬಾಳಕ್ಕೆ ಹೋಗುವಂತಹ ಟಿವಿಯ ಚಿತ್ರಣ. ಇದೀಗ ಮಳೆ ಕಡಿಮೆಯಾಗಿದೆ, ಆದರೂ ಕೂಡ ಪ್ರವಾಹ ಕಡಿಮೆಯಾಗಿಲ್ಲ. ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಒಂದು ರೀತಿ ನದಿ ಹರಿಯುವಂತೆ ದೊಡ್ಡ ಮಟ್ಟದಲ್ಲಿ ನೀರು ಹರಿಸಿತ್ತು. ಹತ್ರಕ್ಕೂ ಕೂಡ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡ ಮಳೆ ಬಂದಂತಹ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತಹ ಪರಿಸ್ಥಿತಿ ಎಲ್ಲ ಕಡೆಗಳಲ್ಲೂ ಇದೆ ಅಂತ. ಇದೇ ಬೆಂಗಳೂರಿನ ನೈಜ ಚಿತ್ರಣ. 200ಕ್ಕೂ ಹೆಚ್ಚು ಸೂಕ್ಷ್ಮ ಪ್ರದೇಶಗಳಿದೆ ಪ್ರವಾಹ ಪೀಡಿತ ಅಂತ ಬಿಬಿಎಂಪಿ ಮಾರ್ಕ್ ಮಾಡ್ಕೊಂಡಿತ್ತು. ಆದರೆ ಅವರು ಮಾರ್ಕ್ ಮಾಡ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಈ ಸಲ ಬೇರೆ ಬೇರೆ ಕಡೆಗಳಲ್ಲಿ ನೀರು ನಿಲ್ತಾ ಇದೆ. ಇದಕ್ಕೆ ಮೇಜರ್ ರೀಸನ್ ಅಂತ ಹೇಳಿದ್ರೆ ವಿಪಕ್ಷಗಳು ಆರೋಪ ಮಾಡ್ತಾ ಇರೋದು ರಾಜ ಕಾಲುವೆ ಹೂಳೆತ್ತೋದಕ್ಕೆ ದುಡ್ಡನ್ನು ಈ ಸಲ ಮೀಸಲಿಟ್ಟಿಲ್ಲ. ಹೂಳೆದ್ದೇ ಇರೋ ಕಾರಣಕ್ಕೆ ರಾಜ ಕಾಲುವೆಯಲ್ಲಿ ನೀರು ಹರಿದು ಹೋಗ್ತಾ ಇಲ್ಲ, ಎಲ್ಲ ನೀರು ಕೂಡ ರೋಡಿಗೆ ಬರ್ತಾ ಇದೆ. ಅಭಿವೃದ್ಧಿ ಒಂದು ಚೂರು ಮಾಡಿಲ್ಲ, ಕೇವಲ ಭಾಗ್ಯಗಳಿಗೆ ಗ್ಯಾರಂಟಿಗಳಿಗೆ ದುಡ್ಡನ್ನು ಮೀಸಲಿಟ್ಟರು, ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡನ್ನು ಮೀಸಲಿಡಲಿಲ್ಲ. ಇದಕ್ಕೋಸ್ಕರನೇ ಹೀಗೆಲ್ಲ ಆಗಿದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ ಆಗ್ತಾ ಇದೆ. ಆರೋಪ ನಿಜ ಅನಿಸುವಂತೆ ಭಾಸವಾಗ್ತದೆ. ಯಾಕಂದರೆ ಲಾಸ್ಟ್ 2-3 ವರ್ಷಗಳಲ್ಲೂ ಹಿಂಗಾರು ಆರ್ಭಟವನ್ನು ನೋಡಿದ್ವಿ ನಾವು, ಮುಂಗಾರು ಆರ್ಭಟವನ್ನು ನೋಡಿದ್ವಿ. ಕೆಲ ಆಯ್ದ ಲೇಔಟ್ಗಳು ಬಿಟ್ಟರೆ ಉಳಿದ ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರ ಇಷ್ಟರ ಮಟ್ಟಿಗೆ ಅಬ್ರಾಪ್ಟ್ ಆಗಿರಲಿಲ್ಲ. ಆದರೆ ಈ ಸಲ ಬೆಂಗಳೂರಿನ ರೋಡ್ಗಳ ಸ್ಥಿತಿ ವರ್ಸ್ಟ್ ಮಾಡಿಬಿಟ್ಟಿದ್ದಾರೆ. ಮೇಕ್ರಿ ಸರ್ಕಲ್ನ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಎಲ್ಲಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ, ನಿವಾಸ, ವಿಧಾನಸೌಧ ಎಲ್ಲದಕ್ಕೂ ಕೂಗಳತೆ ದೂರದಲ್ಲಿರುವಂತಹ ಮೇಕ್ರಿ ಸರ್ಕಲ್ನ ಚಿತ್ರಣ ಇದೆ.